ಸುವರ್ಣ ಮಿಲನ 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 ಪಾಪ ಮಾಡ್ಕೊಂಡ್ಬಿಟ್ರೆ ನಾನು ಬಿಟ್ಬಿಡ್ತೀನ ಸುಮ್ಮನೆ ತಿಂಡಿ ತಿನ್ನಿ ನನಗೇನು ಬೇಕಾಗಿಲ್ಲ ಹೋಗಿ ಜಂಬದ ಕೋಳಿ ಅಯ್ಯೋ ದೇವ್ರೆ ಇವಾಗ ನಾನೇನ್ ಮಾಡ್ದೆ ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟು ತಿಂಡಿ ತಿನ್ನಿ ಎಂತ ಕೋಪ ನಿಮ್ದು ಸುಮ್ಮನೆ ತಿನ್ನಿ ಇನ್ನೊಂದು ತಿಂಗಳಲ್ಲಿ ಮೈಕೈ ತುಂಬಿಕೊಂಡು ಚೆನ್ನಾಗಾಗಬೇಕು ನೀವು ಇಲ್ಲ ಅಂದ್ರೆ ನಿಮ್ಮನ್ನ ಮುಂದೆ ಹೇಗೆ ಕಾಣಿಸ್ತೀರ ಗೊತ್ತಾ ಅದೇನೋ ಅವತ್ತು ಹೇಳ್ತಿದ್ರಲ್ಲ ಅಕ್ಕಿ ಮೂಟೆ ಪಕ್ಕದಲ್ಲಿ ವಾಕಿಂಗ್ ಸ್ಟಿಕ್ ಇಟ್ಟಂಗಿರುತ್ತೆ ಅಂತ ಹಾಗೆ ಕಾಣಿಸ್ತೀರ ಹಾಗೆ ಕಾಣಿಸ್ಬಾರ್ದು ಅಂದ್ರೆ ಚೆನ್ನಾಗಿ ತಿಂದು ಗುಂಡುಗುಂಡಕ್ಕಾಗಬೇಕು ತಗೊಳ್ಳಿ ತಿನ್ನಿ ಒಟ್ಟಿನಲ್ಲಿ ನನ್ನ ಸತಾಯಿಸ್ಕೊಂಡಿರ್ಬೇಕಲ್ವ ನೀನು ತಿಂಡಿ ತಿಂದೆ ಸತಾಯಿಸ್ತಾ ಇರೋದು ನೀವು ಪ್ಲೀಸ್ ತಿನ್ನಿ ಇವಾಗೇನು ಚಂದ ಮಾಮ ತೋರಿಸ್ಬೇಕಾ ನಿಮಗೆ ತಿನ್ನಿ ಅಂಜನ್ ಕಟ್ಟಿರೋದು ಅತ್ತೆ ಹೇಳಿದ ಸರಿನೇ ಗಂಡ ಜೊತೆಲಿರ್ಬೇಕಾದ್ರೆ ಅವನ್ ಕಟ್ಟಿರೋ ತಾಳಿ ದೊಡ್ಡದಲ್ದೇ ಇರ್ಬೋದು ಆದ್ರೆ ಅವನ್ ಜೊತೆಲಿ ಇಲ್ದೆ ಇರೋವಾಗ ಅವನ್ ಕಟ್ಟಿರೋ ತಾಳಿ ಏನ್ ಸ್ಪೆಷಲ್ ಅನ್ಸುತ್ತಲ್ಲ ಇದು ನನ್ನ ಅಂಜನ್ ನನಗ್ ಕಟ್ಟಿರೋ ತಾಳಿ ಈ ಫೀಲಿಂಗೇ ಎಂತ ಚಂದ ಅಲ್ವಾ ಹೀಗೆಲ್ಲ ನಾನು ಮಾತಾಡ್ತಿರೋದು ಅಂಜನ್ ಕೇಳಿಸ್ಕೊಂಡ್ರೆ ಬಿದ್ದು ಬಿದ್ದು ನಗ್ತಾನಷ್ಟೆ ಛೇ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಅವನನ್ನ ಅವನ ಜೊತೆ ಹರಟೆ ಅವನ ತರಲೆ ಅವನ ಅರ್ಥ ಇಲ್ಲದೆ ಇರೋ ಜೋಕ್ಸು ಎಲ್ಲ ಎಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅವನಿಲ್ಲದೆ ಇರೋ ಲೈಫು ಇಷ್ಟೊಂದು ಬೋರಿಂಗ್ ಆಗಿರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಮೇಬಿ ನಂಬಿಕೆಗಿಂತ ಹೆಚ್ಚಾಗಿ ಸೆಂಟಿಮೆಂಟ್ ಅನ್ಸುತ್ತೆ ನನ್ನ ಗಂಡ ನನ್ನ ಕುತ್ತಿಗೆ ಕಟ್ಟಿರೋ ತಾಳಿ ಅನ್ನೋ ಪ್ರೀತಿ ಇದಲ್ದೆ ಅವನ್ ಬೇರೆ ಯಾವ ಸರ ತಂದು ಕೊಟ್ಟಿದ್ರು ಅದನ್ನಿಷ್ಟೇ ಪ್ರೀತಿಸ್ತಿದ್ನೋ ಏನೋ ಇದು ಭಾವನೆಗೆ ಸಂಬಂಧಪಟ್ಟಿದ್ದು ಅನ್ಸುತ್ತೆ ಏನೇ ಇರಲಿ ನನ್ನ ಮದುವೆ ದಿನ ನನ್ನ ಗಂಡ ನನ್ನ ಕತ್ತಿಗೆ ಕಟ್ಟಿರೋ ಸರ ಇದನ್ನ ಹಾಕೊಳಕ್ ನಂಗೆ ತುಂಬಾ ಖುಷಿ ಆಗ್ತದೆ ನಾನು ಹೇಳ್ದೆ ಅಂತ ಹಾಕೊಂಡಿದ್ಯೇನೆ ಇಲ್ಲ ಅತ್ತೆ ನನಗೆ ಹಾಕೋಬೇಕು ಅನ್ನಿಸ್ತು ಅದಕ್ಕೆ ಹಾಕೊಂಡೆ ನಿಜ ಹೇಳ್ತಿದೀಯಾ ನಿನ್ನನ್ನು ನಾನು ಒತ್ತಾಯ ಮಾಡ್ತೀನಿ ಅಂತ ಆಮೇಲೆ ನಿಮ್ಮ ಮಾವ ನನ್ನನ್ನು ಬೈತಾರೆ ಮಗಳೇ ನಿನಗೆ ಹೇಗೆ ಬೇಕೋ ಹಾಗಿರು
ನಮಗೇನು ಬೇಜಾರಿಲ್ಲ. ಅಯ್ಯೋ ಅತ್ತೆ, ನೀವು ಯಾಕೆ ಹಾಗೆ ಅನ್ಕೋತೀರಾ? ನಿಜವಾಗ್ಲೂ ಖುಷಿಯಿಂದನೇ ಇದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಹೇಗೆ ನಂಬಿಸ್ಲಿ? ಸರಿ, ಇದರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ ಅಂತಲೇ ಇಟ್ಕೊಳ್ಳಿ. ನನ್ನ ಕತ್ತಲ್ಲಿ ಕರಿಮಣಿ ನೋಡಿ ನಿಮಗೆ ಖುಷಿ ಆಯಿತು ತಾನೆ? ಹ್ಞೂ, ಖುಷಿ ಏನೋ ಆಯಿತು ಅಷ್ಟೇ. ಮತ್ತೆ ನಿಮ್ಮ ಸಂತೋಷ ನೋಡಿ ನನಗೂ ಸಂತೋಷ ಆಯಿತು. ನಮ್ಮವ್ರಿಗೋಸ್ಕರ ನಮ್ಮನ್ನು ನಾವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದ್ರಲ್ಲೂ ಏನೋ ಒಂಥರ ಸಮಾಧಾನ ಇದೆ. ತ್ಯಾಗದಲ್ಲೂ ಒಂಥರ ಸ್ವಾರ್ಥ ಇರುತ್ತಲ್ವಾ? ಸರಿಯಮ್ಮ, ನಿನಗೆ ಹೇಗೆ ತೋಚುತ್ತೋ ಹಾಗೆ ಮಾಡು. ಮೊದಲು ಈ ಹಾಲು ಕುಡಿ, ಆಮೇಲೆ ಸ್ನಾನಕ್ಕೆ ಹೋಗು, ಇಲ್ಲಾಂದರೆ ಈ ಹಾಲು ಆರೋಗುತ್ತೆ. ಸರಿ ಅತ್ತೆ, ಸ್ನಾನ ಆದಮೇಲೆ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಇಲ್ಲಿ ಇಂಟರ್ನೆಟ್ ಇಲ್ಲ, ಮೊಬೈಲ್ ನೆಟ್ವರ್ಕೂ ಇಲ್ಲ. ಅಂಜನ್ ಹತ್ರ ಮಾತಾಡೋಕ್ಕಾಗಲ್ಲ, ಅವನು ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ನಾನು ಅವನಿಗೊಂದು ಮೇಲ್ ಕಳಿಸ್ಬಿಟ್ಟು ಬರ್ತೀನಿ. ಸರಿ, ಹಾಗೆ ಆಗಲಿ. ನೀನೊಬ್ಬಳೇ ಹೋಗಬೇಡ, ಮಾವನ ಜೊತೆ ಕರ್ಕೊಂಡು ಹೋಗಮ್ಮ. ಸರಿ ಅತ್ತೆ, ಕುಡಿ.